आनेकल तालूकिन कृषि पत्तिन सहकार संघद कार्यक्रम केंद्र सामाजिक न्याय हागू सबलीकरण खाते राज्य सचिव ए नारायण स्वामी पाल्गोंडिद्दरु। ಬಳಿಕ ಡಿಡಿ ನ್ಯೂಸ್ ನೊಂದಿಗೆ ಸಚಿವರು ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ ಅಕ್ಟೋಬರ್ ಹಾಗೂ ನವೆಂಬರ್ನಲ್ಲಿ ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ಲಕ್ಷಕ್ಕೂ ಅಧಿಕ ಯುವಜನರಿಗೆ ಆದೇಶ ಪತ್ರ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ 10 ಲಕ್ಷ ಮಂದಿಗೆ ಉದ್ಯೋಗ ದೊರಕಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮಂಗಳೂರು ಸ್ಫೋಟಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಪ್ರಕರಣದ ಕುರಿತು ವಿಶೇಷ ತನಿಖೆ ನಡೆಸುತ್ತಿದೆ ಎಂದು ತಿಳಿಸಿದರು ಮೋದಿ ಅವರ ಪರಿಕಲ್ಪನೆ ಇದೆ ಇಡೀ ದೇಶದಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳಲ್ಲಿ ಕಾಮಗಾರಿಗಳು ಕೆಲಸ ಸಿಗ್ತಾ ಇದೆ ಅನೇಕ ಅಭಿವೃದ್ಧಿ ಯೋಜನೆ ನಡೆಯತಾ ಇದೆ ಆದರೂ ಸಹ ಸರ್ಕಾರಿ ಉದ್ಯೋಗಗಳನ್ನು ಕೊಡಿಸ್ತೀನಿ ಅಂತ ಹೇಳಿ ಕೇಂದ್ರದ ಅನೇಕ ಇಲಾಖೆಗಳಿಗೆ ಉದ್ಯೋಗನ ಕೊಡಿಸ ಪ್ರಾರಂಭ ಮಾಡಿದ್ದಾರೆ ಬಹುಶಃ 24ನೇ ಎಲೆಕ್ಷನ್ ಮೊದಲೇ 10 ಲಕ್ಷ ಜನ ಉದ್ಯೋಗಗಳನ್ನು ಕೊಡೋದಕ್ಕೆ ಮೋದಿಯವರು ಸಂಕಲ್ಪ ಮಾಡಿದ್ದಾರೆ ತನಿಖೆ ನಡೆಯತಾ ಇದೆ ಎನ್ಎ ಎನ್ಐಎ ವಿಶೇಷವಾಗಿ ಹಿಂದೂ ವೇಷವನ್ನು ಧರಿಸಿಕೊಂಡು ಆಟೋದಲ್ಲಿ ಬ್ಲಾಸ್ಟ್ ಆಗಿದೆ ಅನೇಕ ಹಿಂದೂಗಳ ಹತ್ಯೆ ಆಗಿದೆ ಕಾಂಗ್ರೆಸ್ನವರು ಬಾಯಿ ಬಿಚ್ಚಿ ನೋಡ್ತಾ ಇದ್ದಾರೆ।